हेलो फ्रेंड्स एल्लरिगू नमस्कार कन्नड लोक चैनल गे मत्तोम्मे निमगेल्लरिगू स्वागत गेळेयरे नम्म राज्यद रैतरिगे बेळे विमे हण आगिरबहुदु अथवा बेंबल बेले हण आगिरबहुदु अदे कुरितु मत्तोंदु भर्जरी गुड न्यूस अन्न नीडिद्दारे नम्म राज्य सरकार गेळेयरे नीवु याव रीतियागि ओंदु बेळे समीक्षेयन्न माडोदु याव रीतियागि हणवन्न पडेदुकोळ्ळोदु एल्ल माहितियन्न हेळिद्देने वीडियोन स्टार्ट माडोकिंत मोदलु नीवेनादरू ज्योतिषद परिहारगळिगे मत्तु सलहेगळिगे एनादरू हुडुक्ता इद्दरे स्क्रीन मेले काणता इरुव एन्एम जोशी गुरुजी अवरिगे नीवु करे माडबहुदु गुरुजी अवर नंबर कूड स्क्रीन मेले इरुत्ते नीवु ज्योतिषद परिहारगळिगे करे माडि मातनाडबहुदु बन्नी फ्रेंड्स इंदिन ई ओंदु वीडियोन नावु स्टार्ट माडोण ಗೆಳೆಯರಿಗಾಗಲೇ ನಮ್ಮ ರಾಜ್ಯ ಸರ್ಕಾರದಿಂದ ನಮ್ಮ ದೇಶದಲ್ಲೇ ಮೊದಲ ಬಾರಿಗೆ ರೈತರು ತಮ್ಮ ಬೆಳೆಗಳನ್ನು ತಾವೇ ಖುದ್ದಾಗಿ ಬೆಳೆ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಹೌದು ಫ್ರೆಂಡ್ಸ್, ನಮ್ಮ ಕರ್ನಾಟಕ ರಾಜ್ಯವೇ ಈ ಒಂದು ಯೋಜನೆಯನ್ನು ಜಾರಿಗೆ ತೆಗೆದುಕೊಂಡ ಬಂದ ಒಂದು ಮೊದಲ ರಾಜ್ಯ ಅಂತಲೇ ಹೇಳಬಹುದು. ಹೌದು ಫ್ರೆಂಡ್ಸ್, ಇವಾಗ ಇದೇ ಒಂದು ಬೆಳೆ ಸಮೀಕ್ಷೆ ಕುರಿತು ರೈತರಿಗೆ ಒಂದು ಮಹತ್ವವಾದ ಮಾಹಿತಿಯನ್ನು ಬಿಡುಗಡೆ ಮಾಡಿದ್ದಾರೆ ಗೃಹ ಸಚಿವರಾದ ಬಸವರಾಜ ಬೊಮ್ಮಾಯಿ ಅವರು. ಹೌದು ಫ್ರೆಂಡ್ಸ್, ಇದೇ ಕುರಿತು ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ನಮ್ಮ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ಕೂಡ ಇವಾಗ ಮೊದಲು ಗೋಶಾಲೆಯನ್ನು ತೆರೆಯಲು ಇವರು ತೀರ್ಮಾನ ಮಾಡಿದ್ದಾರೆ. ಹೌದು ಫ್ರೆಂಡ್ಸ್, ಕರ್ನಾಟಕದ ಎಲ್ಲ ಜಿಲ್ಲೆಯಲ್ಲೂ ಅಂದರೆ ಪ್ರತಿ ಜಿಲ್ಲೆಗೆ ಒಂದು ಗೋಶಾಲೆ ತೆರೆಯಲು ತೀರ್ಮಾನ ಮಾಡಲಾಗಿದ್ದು ಅದಕ್ಕಾಗಿ ಇವಾಗ ಮೊದಲನೇ ಒಂದು ಹಂತದಲ್ಲಿ 15 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಫ್ರೆಂಡ್ಸ್, ಇನ್ನು ಇದೇ ಕುರಿತು ರೈತರಿಗೂ ಕೂಡ ಒಂದು ಮುಖ್ಯವಾದ ಮಾಹಿತಿಯನ್ನು ಬಿಡುಗಡೆ ಮಾಡಿದ್ದಾರೆ. ಕೃಷಿ ಇಲಾಖೆಯಿಂದ ರೈತರಿಗಾಗಿ ತಮ್ಮ ಒಂದು ಸ್ಮಾರ್ಟ್ ಫೋನ್ನ ಮೂಲಕ ಅವರು ಬೆಳೆ ಸಮೀಕ್ಷೆಯನ್ನು ಮಾಡಲು ಬೆಳೆ ವಿಮೆ ಎನ್ನುವ ಒಂದು ಆ್ಯಪ್ನ ಅಂದರೆ ಕೃಷಿ ಇಲಾಖೆಯಿಂದ ಬೆಳೆ ಸಮೀಕ್ಷೆ ಈಗಾಗಲೇ ಮಾಡಲಾಗುತ್ತಿತ್ತು. ಅದಕ್ಕಾಗಿ ಮೊಬೈಲ್ ಆ್ಯಪ್ ಕೂಡ ಮೂಲಕ ಸಮೀಕ್ಷೆಯನ್ನು ಮಾಡಲು ತೀರ್ಮಾನ ಕೂಡ ಮಾಡಿದ್ದೇವೆಂದು ತಿಳಿಸಿದ್ದಾರೆ. ಫ್ರೆಂಡ್ಸ್, ನೀವು ಕೂಡ ರೈತರಾಗಿದ್ದರೆ, ನಿಮ್ಮ ಹತ್ತಿರ ಏನಾದರೂ ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ ಇದ್ದರೆ ನೀವು ಇದೇ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಹೌದು ಫ್ರೆಂಡ್ಸ್, ಅದರಲ್ಲಿ ನೀವು 2021 ಮತ್ತು 2022 ಈ ಒಂದು ಮುಂಗಾರು ಹಂಗಾಮಿನ ಒಂದು ಬೆಳೆ ಸಮೀಕ್ಷೆಯನ್ನು ನೀವು ನಿಮ್ಮ ಫೋನಿನ ಮೂಲಕ ನೀವು ಮಾಡಬೇಕಾಗುತ್ತೆ ಗೆಳೆಯರೆ. ಇದಾದ ಮೇಲೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನೀಡ್ತಾ ಇರುವ ಬೆಂಬಲ ಬೆಲೆ ಆಗಿರ್ಬೋದು ಅಥವಾ ಬೆಳೆ ವಿಮೆ ಅಂತ ಒಂದು ಯೋಜನೆಗಳಲ್ಲಿ ನೀವು ಕೂಡ ಅದರಲ್ಲಿ ಲಾಭವನ್ನು ಕೂಡ ಪಡ್ಕೋಬಹುದು. ಹೌದು ಫ್ರೆಂಡ್ಸ್, ಏಕೆಂದರೆ ಎಲ್ಲ ಒಂದು ಹಣವನ್ನು ಇವಾಗ ಬೆಳೆ ಸಮೀಕ್ಷೆ ಆಧಾರದ ಮೇಲೆ ನಮ್ಮ ರಾಜ್ಯ ಸರ್ಕಾರ ಬಿಡುಗಡೆ ಮಾಡುತ್ತಿದೆ ಗೆಳೆಯರೆ. ನೀವೇನಾದರೂ ಇದುವರೆಗೂ ಬೆಳೆ ಸಮೀಕ್ಷೆ ಮಾಡಿಲ್ಲ ಅಂದರೆ, ಒಂದು ವೇಳೆ ಏನಾದರೂ ನಿಮಗೆ ಬೆಳೆ ಸಮೀಕ್ಷೆ ಮಾಡಲು ಗೊತ್ತಾಗ್ತಾ ಇಲ್ಲ ಅಂದರೆ, ನೀವು ಹತ್ತಿರದ ಯಾವುದೇ ಒಬ್ಬ ಕೃಷಿ ಅಧಿಕಾರಿಗಳು ಕೂಡ ನೀವು ಭೇಟಿಯಾಗಬಹುದು ಅಥವಾ ನೀವು ಕೃಷಿ ಇಲಾಖೆಯಿಂದ ಕೂಡ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡ್ಕೋಬಹುದು. ಅವರು ಕೂಡ ನಿಮಗೆ ಸಹಾಯಕ್ಕೆ ಬರ್ತಾರೆ. ಫ್ರೆಂಡ್ಸ್ ಗೆಳೆಯರೆ, ಈ ಒಂದು ಮಾಹಿತಿ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಶೇರ್ ಮಾಡಿ. ಫ್ರೆಂಡ್ಸ್, ಇನ್ನು ಇದೇ ರೀತಿ ನೀವು ಏನಾದರೂ ಮನೆಯಲ್ಲಿ ಕುಳಿತು ನಾವು ಬಿಸ್ನೆಸ್ ಮಾಡಬೇಕು, ಕೈ ತುಂಬ ಹಣ ಗಳಿಸಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಿಡಿಯೋನ ನೀವು ಕ್ಲಿಕ್ ಮಾಡಬಹುದು. ಈ ಒಂದು ವಿಡಿಯೋನ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಯಾವ ರೀತಿಯಾಗಿ ನೀವು ಹೊಸ ಬಿಸ್ನೆಸ್ಸನ್ನು ಮನೆಯಿಂದ ಸ್ಟಾರ್ಟ್ ಮಾಡೋದು ಮತ್ತು ತಿಂಗಳಿಗೆ ಯಾವ ರೀತಿ ನೀವು 1 ಲಕ್ಷ ರೂಪಾಯಿನ ದುಡಿಯೋದು ಎಲ್ಲ ಕೂಡ ಹೇಳಿದ್ದೇವೆ. ಫ್ರೆಂಡ್ಸ್, ಈಗಲೇ ಕ್ಲಿಕ್ ಮಾಡಿ ಮತ್ತು ವಾಚ್ ಮಾಡಿ.